ಸೈಡೆ ಒಂದು ಪ್ರಚಾರ ಆಗುತ್ತೆ. ದೇವಸ್ಥಾನದೊಳಗೆ ಗುರುವಾರ ಅವತ್ತು ಬಂದವ್ರಿಗೊಂದು ಸ್ವಲ್ಪ ಬೋಧನೆ ಇರ್ಬೋದು, ಚರ್ಚ್ ಒಳಗೆ ಸಂಡೇ ಇರ್ಬೋದು. ಈ ನಮ್ಮ ಸ್ಕೂಲ್ ಮಕ್ಕಳಿಗೆ ಅವರ ಮ್ಯಾನೇಜ್ಮೆಂಟ್ ಸ್ವಲ್ಪ ಜವಾಬ್ದಾರಿ ತಗೊಂಡು ಅವರು ಮಾತಾಡ್ತಾ ಇದ್ದಾರೆ. ಮಾಡಿ ಪರಿಸರ ಬೆಳೆಸಿ ಅನ್ನೋ ಇಷ್ಟು ಪಾಯಿಂಟ್ಸು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಇದನ್ನ ಮಕ್ಕಳು ಒಟ್ಟಿಗೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಾವು ಸುಮಾರು ಕಡೆ ನಾವು ನೋಡಿದ್ದೀವಿ, ನಾವು ಜನಪ್ರತಿನಿಧಿಗಳಿರ್ಬೋದು, ಸೋಷಿಯಲ್ ಆಕ್ಟಿವಿಸ್ಟ್ಗಳಿರ್ಬೋದು, ಯಾರೇ ಹೇಳಿದ್ರು ನಮ್ಮ ಪಬ್ಲಿಕ್ ಫಾಲೋ ಮಾಡ್ತಾ ಇಲ್ಲ. ಅದು ನಿಮ್ಮ ಗಮನಕ್ಕೂ ಬಂದಿದೆ, ನಮ್ಮ ಗಮನಕ್ಕೂ ಬಂದಿದೆ. ಕಸ ಅನ್ನೋ ವಿಷಯ ಬಂದಾಗ ಏನು ಪಬ್ಲಿಕ್ಕು ಕೋಆಪರೇಷನ್ ಇಲ್ಲದೆ ಯಾವುದೇ ಒಂದು ಸರ್ಕಾರ ಆಗ್ಬೋದು, ಯಾವುದೇ ಜನಪ್ರತಿನಿಧಿ ಇರ್ಬೋದು, ಯಾವುದೇ ರೀತಿಲಿ ಒಂದು ಅವರು ಏನು ಅಚೀವ್ ಮಾಡಬೇಕು ಅನ್ಕೊಂಡಿರ್ತಾರೋ ಅದು ಸಾಧಿಸೋಕ್ಕಾಗಲ್ಲ. ಹಾಗಾಗಿ ಅವ್ರ ಕೋಆಪರೇಷನ್ ಈ ವಿಷಯದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಹಾಗಾಗಿ ಮಕ್ಕಳಿಂದ ಒಂದು ಪೇರೆಂಟ್ಸಿಗೆ ಒಂದು ಎಜುಕೇಟ್ ಮಾಡೋದು ಬಂದಾಗ, ಓ ನನ್ನ ಮಕ್ಕಳೇ ಹೇಳ್ತಿದ್ದಾರೆ ಈ ರೀತಿ ನಾನು ಸೆಗ್ರಿಗೇಟ್ ಮಾಡಬೇಕು, ಇದು ವೆಟ್ ವೇಸ್ಟು, ಇದು ಡ್ರೈ ವೇಸ್ಟು, ಯಾವುದೇ ಕಾರಣಕ್ಕೂ ನಾನು ಕವರ್ ಕಟ್ಟಿ ಯಾವುದೋ ಒಂದು ಬ್ಲಾಕ್ ಸ್ಪಾಟಿಗೆ ಹಾಕಬಾರ್ದು, ಈ ಒಂದು ವಿಷಯ ಮಕ್ಕಳು ಹೇಳಿದಾಗ ಸ್ವಲ್ಪ ಮಕ್ಕಳು ಡಿಮ್ಯಾಂಡ್ ಮಾಡಿ ಹಠ ಮಾಡ್ತಾರೆ. ಈಗ ಏನಾದರೂ ಒಂದು ವಸ್ತು ಬೇಕು ಅಂದರೆ ನಮ್ಗೆ ಬೇಕೇ ಬೇಕು ಅಂತ ಹೇಗೆ ಹಠ ಮಾಡ್ತಾರೋ, ಇದನ್ನ ನೀವು ಮಾಡಬಾರ್ದು ಅನ್ನೋ ಹಠ ಮಾಡ್ತಾರೆ ಪ್ರತಿಯೊಂದು ವಿಷಯದಲ್ಲೂ. ಹಾಗಾಗಿ ಬಹುಶಃ ಮಕ್ಕಳನ್ನ ಇದಕ್ಕೆ ಇನ್ವಾಲ್ವ್ ಮಾಡಿಕೊಂಡ್ರೆ ನಮ್ಮ ಪಬ್ಲಿಕ್ಕು ನಮ್ಮ ಏನು ಸಾರ್ವಜನಿಕರೆಲ್ಲ ಇದಕ್ಕೆ ಕೋಆಪ್ರೇಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ. ಅದೇ ರೀತಿ ರಿಜ್ವಾನ್ ಅವರು ಏನು ಇವತ್ತೊಂದು ದಿನಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ, ಇವರು ವರ್ಷಾನುಗಟ್ಟಲೆ ಅಂದರೆ ಇವರು ಕಾರ್ಪೊರೇಟರ್ ಆದಾಗಿಂದ ಮಂತ್ಲಿ ಒಂದು ಈ ಥರ ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ಎಲ್ರಿಗೂ ಅವೇರ್ನೆಸ್ ಕೊಡ್ತಿದ್ದಾರೆ. ನಿಜವಾಗ್ಲೂ ಅದು ಬಹಳ ಏನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ. ನೋಡಿ ಮೇಡಮ್, ನಾನು ರಾಮಲಿಂಗ್ ರೆಡ್ಡಿ ಸಾಹೇಬರು ಹೋಮ್ ಮಿನಿಸ್ಟ್ರಿ ಇದ್ದಾಗ ಒಂದೂವರೆ ವರ್ಷದ ಮುಂಚೆ 200 ಸಿ ಸಿ ಟಿ ವಿಗಳನ್ನ ಒಂದೇ ಒಂದು ರೂಮ್ ಒಳಗೆ ಎಲ್ಲ ಸಿ ಸಿ ಟಿ ವಿ ಕನೆಕ್ಷನ್ಸು ಒಂದೇ ರೂಮ್ ಒಳಗೆ ಮಾನಿಟರ್ ಹಾಕಿಸ್ದೆ. ಅದಕ್ಕೆ ಕಮಿಷನರ್ ಆಫ್ ಪೊಲೀಸ್ ಬಂದಿದ್ದರು. ಅದರಿಂದ ಏನು ಸಮಸ್ಯೆಗಳು ಕ್ಲಿಯರ್ ಆಯಿತು ಅಂತ ನನಗೆ ನನ್ನ ಬಟ್ಟಿಗೆ ಗೊತ್ತಾಯಿತು. ಈ ಪೋಲಿ ಪುಂಡ್ರು ಕೂತ್ಕೊಂಡು ಟೀ ಅಂಗಡಿಗಳಿಗೆ ಇಲ್ಲ ಈ ಲೇಡೀಸ್ನ ಚುಡಾಯಿಸೋದು ಅದೊಂದು ಸ್ವಲ್ಪ ಕಡಿಮೆ ಆಯಿತು. ನಮ್ಮ ಮೊಬೈಲ್ ತೆಫ್ಟ್ಸು ಮತ್ತು ಈ ಚೈನ್ ಸ್ನ್ಯಾಚಿಂಗ್ ಆಗೋದು ಅದೊಂದು ಸ್ವಲ್ಪ ಕಡಿಮೆ ಆಯಿತು. ಅದ್ರ ಜೊತೆಗೆ ಟ್ರಾಫಿಕ್ ಸಮಸ್ಯೆಗಳು ಕಡಿಮೆ ಆಯಿತು. ಎಲ್ಲಿ ಬ್ಲಾಕ್ ಆಗೋದು ಟ್ರಾಫಿಕ್ಕು, ಆ ರೂಮ್ ಒಳಗೆ ನಾನು ಒಂದು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಹಾಕಿದ್ದೆ ಮಾತಾಡೋಕ್ಕೆ. ಅಲ್ಲಿಂದನೇ ಮೈಕ್ ಒನ್ ಮಾತಾಡಿದ್ರೆ ಬಿಸ್ಮಿಲ್ಲಾ ನಗರ್ ಮೇನ್ ರೋಡ್, ಬಿಸ್ಮಿಲ್ಲಾ ನಗರ್ ಮೇನ್ ರೋಡು ಇಲ್ಲಿದೆ, ನಮ್ಮ ಕಂಟ್ರೋಲ್ ರೂಮ್ ಇರೋದು ಜಯದೇವ ಹಾಸ್ಪಿಟ್ಲ್ ಹತ್ತಿರ ಇದೆ ಅಂದ್ಕೊಳ್ಳಿ. ಅಲ್ಲಿಂದ ಕೂತ್ಕೊಂಡು ಅವ್ರು ನೋಡಿದ ತಕ್ಷಣ ಕ್ಯಾಮ್ರಾ ನಂಬರ್ 16 ಅಲ್ಲಿ ನೋಡಿ ಇಂಥ ಕಡೆ ಟ್ರಾಫಿಕ್ ಬ್ಲಾಕ್ ಆಗಿದೆ ಅಂದರೆ ಆ ಮೈಕ್ ಒಳಗೆ ಹೇಳೋರು, ನೋಡಿ ಬಿಸ್ಮಿಲ್ಲಾ ನಗರ್ ಮೇನ್ ರೋಡೊಳಗೆ ಇಂತಿಂಥ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದೀರಾ, ತಾವು ಆ ಗಾಡಿಗಳು ತೆಗಿಸಿ ಅಂತ ಹೇಳಿ ಅದೊಂದು ನನಗೆ ಟ್ರಾಫಿಕ್ ಸಮಸ್ಯೆಗಳು ಒಂದು ಸ್ವಲ್ಪ ಕ್ಲಿಯರ್ ಆಯಿತು. ತಿರ್ಗಾ ಈ ಬ್ಲ್ಯಾಕ್ ಸ್ಪಾಟ್ಸ್ ಒಳಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ, ಇಲ್ಲ ಅಂತ ನಾನು ಎಲ್ಲ ಪೂರ್ತಿ ಆಗಿದೆ ಅಂತ ನಾನು ಒಪ್ಪಲ್ಲ. ಭಾಳ ಸಮಸ್ಯೆಗಳಿದೆ ನಿಜ ಹೇಳಬೇಕಂದ್ರೆ. ಇನ್ನು ನಾನು ಇಂಪ್ರೂವ್ ಮಾಡಬೇಕಂದ್ರೆ ಒಂದು ವರ್ಷ ಬೇಕು. ನನ್ನ ವಾರ್ಡು ಸ್ವಚ್ಛವಾಗಿಡಬೇಕಂದ್ರೆ ಒಂದು ವರ್ಷ ಬೇಕು. ಈ ಮಕ್ಕಳು ಏನಾನ ಅವ್ರ ತಂದೆ ತಾಯಿಗೆ ಬುದ್ಧಿ ಕಲಿಸಿದ್ರೆ ಇದೊಂದು ಒಳ್ಳೆ ಕೆಲಸ ಆಗ್ಬೋದು. ನಾನು ಸ್ಕೂಲೊಳಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ನಮ್ಮ ಮಸೀದಿಯೊಳಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ದೇವಸ್ಥಾನದೊಳಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ದೇವಸ್ಥಾನದಿಂದ ಅನೌನ್ಸ್ಮೆಂಟ್ ಮಾಡಿಸ್ತೀನಿ ಕಸ ಎಸಿ ಬಡಿ ಅಂತೆ. ನಾನು ಈ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ಗೆ ಏನು ಹೇಳಿದ್ದೀನಿ, ದಯವಿಟ್ಟು ಒಂದು ದಿವಸ ಒಂದು ಮಾರಲ್ ಸೈನ್ಸ್ ಕ್ಲಾಸ್ ಅಂತ ಇಟ್ಕೊಂಡಿದ್ದೀರಾ ಅದು ಇಟ್ಕೊಬಿಡಿ. ಬರೇ ಕಸದ ಬಗ್ಗೆ, ಸೇವ್ ವಾಟರ್ ಸೇವ್ ಎನರ್ಜಿ, ಗಿಡಗಳು ಹಾಕೋ ಬಗ್ಗೆ ಇದೊಂದು ಕ್ಲಾಸ್ ಇಟ್ಕೊಂಡು ತಾವು ಹೇಳಿದ್ರೆ ನಾವು ಮುಂದಿನ ಪೀಳಿಗೆ ಏನಾನ ಕೊಡ್ಬೋದು, ಬಿಟ್ಟು ಹೋಗ್ಬೋದು ಅಂತ ನಮ್ಮ ಉದ್ದೇಶ ಅಷ್ಟೇ. ಮತ್ತು ಇದು ಒಂದು ದಿವಸದ ಕಾರ್ಯಕ್ರಮ ನಾನು ಮಾಡ್ತಾ ಇಲ್ಲ, ಇದು ನಾನು ಗೆದ್ದಾಗಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ.